ದಯಾನಂದ್, ನಮಸ್ತೆ ಗುರುಜಿ. ನಾವು ಕೆಲವು ಬಾರಿ ಸಂದರ್ಭಕ್ಕೆ ತಕ್ಕಂತೆ ಒಳ್ಳೆಯದು ಮತ್ತು ಕೆಟ್ಟದನ್ನು ಮಾಡಿರ್ತೇವೆ. ನಾವು ಯಾವಾಗಲೂ ಒಳ್ಳೆಯದನ್ನು ಮಾಡಲು ಸಾಧ್ಯನಾ? ಕೆಟ್ಟದ್ದನ್ನು ಮುಕ್ತಾಯಗೊಳಿಸಲು ಸಾಧ್ಯನಾ? ಬಹುಶಃ ಸಂಸಾರಿ ಆಗಿ ಎಲ್ಲಿವರೆಗೂ ಇರ್ತೀನೋ, ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳಾಗುತ್ತವೆ. ಅಂದರೆ ನನಗೋಸ್ಕರ ಅಲ್ಲದೆ ಹೋದರೂ ನನ್ನವರಿಗೋಸ್ಕರ ಏನೋ ಮಾಡಲಿಕ್ಕೂ ಕೆಲವು ತಪ್ಪು ಮಾಡಿರ್ತೀನಿ. ಅಂದರೆ ಆ ದುಃಖದಿಂದ ನಿವೃತ್ತಿ ಅಥವಾ ತಪ್ಪುಗಳಿಂದ ನಿವೃತ್ತಿ ಪಡಲಿಕ್ಕೆ ಸಾಧ್ಯನೇ ಇಲ್ಲ, ಏನೋ ಒಂದು ತಪ್ಪು ಹಾಗೆ ಆಗುತ್ತೆ. ಬಟ್ ಆ ತಪ್ಪಿನ ಹಿಂದೆ ಇರುವ ಉದ್ದೇಶ ಏನು? ತಪ್ಪಾಗಲಿ, ಮೋಸ ಆಗಬಾರ್ದು, ತಪ್ಪಾಗಬೇಕು, ಹೌದಲ್ಲ? ನಡ್ಕೊಂಡು ಹೋಗ್ತಾ ಇದೆ, ಅಲ್ಲಿ ಯಾರೋ ಪಾಪ ಮಲಗಿದ್ರು, ನೋಡಲಿಲ್ಲ, ಒದ್ದು ಬಿಟ್ಟೆ, ಅಯ್ಯೋ ತಪ್ಪಾಯಿತು ಅಂತ ಸಣ್ಣ ಮಾಡ್ಕೊಂಡಲ್ಲ, ಅಲ್ಲಿಗೆ ಮುಗೀತದು, ಅದಕ್ಕೆ ಪಾಪ ಇಲ್ಲ. ಬಟ್ ನಡ್ಕೊಂಡು ಹೋಗ್ತಿದ್ದೆ, ಅಲ್ಲಿ ಮಲಗಿರೋದು ಗೊತ್ತು, ಆದರೂ ಒದ್ದೆ, ಅದು ತಪ್ಪಲ್ಲ, ಅದು ಮೋಸ, ಅದು ಕ್ಷಮೆ ಇಲ್ಲ, ಮತ್ತು ಅದೊಂದು ಪಾಪಕ್ಕೆ ಆ್ಯಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಒಬ್ಬ ಎಲ್ಲವನ್ನ ತ್ಯಜಿಸಿರುವ ಒಬ್ಬ ಸನ್ಯಾಸಿ ಕೂಡ ಯಾವುದೋ ಒಂದು ಮಂತ್ರದಲ್ಲಿ ತಪ್ಪಿ ಹೇಳಬಹುದು. ಭಗವಂತನ ಉಪಾಸನೆಯ ಸಮಯದಲ್ಲಿ ಅವನ ಮನಸ್ಸು ಯಾವುದೋ ಹೆಣ್ಣು ಹೊಣ್ಣಿನ ಕಡೆ ಹೋಗಿ ಅಶುದ್ಧವಾಗಬಹುದು, ಅಥವಾ ಅವನಿಗೆ ಬೇರೆ ಯಾವುದೋ ಕಾಮನೆಗಳನ್ನು ಹುಟ್ಟಿ ಮತ್ತೆ ಏನೋ ಮಿಸ್ ಆಗಿ ಗೊತ್ತಿಲ್ಲದೆ ಕೆಲವು ತಪ್ಪುಗಳಾಗಬಹುದು. ಭಗವಂತ ಕರುಣಾಮಯಿ, ನಮ್ಮ ತಪ್ಪುಗಳನ್ನು ಅವನು ಕ್ಷಮಿಸ್ತಾನೆ, ಮೋಸ ಕ್ಷಮಿಸಲ್ಲ. ಮೋಸದಿಂದ ನಿವೃತ್ತಿ ತಗೊಳ್ಳಿ, ತಪ್ಪಿನಿಂದ ಆಗಲ್ಲ. ಕೊನೆಯ ಕ್ಷಣದವರೆಗೂ ತಪ್ಪು ಆಗ್ತಾನೇ ಇರ್ತವೆ, ಗೊತ್ತಿದ್ದ ಆಗ್ತವೋ ಗೊತ್ತಿಲ್ಲದೆ ಆಗ್ತವೋ. ಬಟ್ ಪ್ರಜ್ಞಾವಂತಿಕೆಯಿಂದ ಮನುಷ್ಯ ಇರುವುದನ್ನು ಕಲಿತಾಗ ಅವನು ಕರ್ಮಗಳಿಗೆ ಒಳಗಾಗುವುದಿಲ್ಲ, ಅಥವಾ ಯಾವುದೋ ಬಂಧನಗಳಿಗೆ ಅವನು ಒಳಗಾಗುವುದಿಲ್ಲ. ಪ್ರಜ್ಞೆಯಿಂದ ಇರಬೇಕು ಯಾವಾಗಲೂ. ಆ ಪ್ರಜ್ಞೆಯಿಂದ ನೀವೇನು ಕೆಲಸ ಮಾಡಿದ್ರು, ಆ ಪ್ರಜ್ಞೆ, ಇದು ಯಾಕೆ ಮಾಡ್ತಿದ್ದೀನಿ, ಇದನ್ನು ಮಾಡೋ ಅವಶ್ಯಕತೆ ಇದೆಯಾ, ಸರಿ ಇದನ್ನು ಮಾಡೋ ಅವಶ್ಯಕತೆ ಇದೆ ಅನ್ನೋದಾದರೆ ನಾನು ಇದನ್ನು ಏನು ಏನಕ್ಕೆ ಮಾಡಬೇಕು, ಸಕಾಮ ಕರ್ಮವಾಗಿ ಮಾಡಬೇಕು, ನಿಷ್ಕಾಮ ಕರ್ಮವಾಗಿ ಮಾಡಬೇಕು. ಅಂದರೆ ನಾನು ಈ ಕೆಲಸ ಮಾಡೋದ್ರಿಂದ ನನಗೆ ಈ ಫಲ ಬೇಕು ಅಂದರೆ ನೀನು ಬಂಧನಕ್ಕೊಳಗಾದೆ, ಇಲ್ಲ ನಾನು ಈ ಕೆಲಸ ಮಾಡ್ತೀನಿ ಅದರಿಂದ ಏನು ಸಿಗುತ್ತೋ ಭಗವಂತ ಕೊಡ್ತಾನೋ ಅದನ್ನು ತಗೊಳ್ತೀನಿ, ಈ ಭಾವನೆ ಬಂದರೆ ಆ ಕರ್ಮದ ಲೇಪನ ಅಥವಾ ಆ ಬಂಧನದ ಲೇಪನ ನಿನಗೆ ತಟ್ಟುವುದಿಲ್ಲ. ಕರ್ಮವನ್ನು ಮಾಡಬಹುದು, ಕರ್ಮವನ್ನು ತ್ಯಜಿಸಬೇಡ, ಕರ್ಮ ಫಲವನ್ನು ತ್ಯಜಿಸು ಅಂತಾರೆ ಭಗವದ್ಗೀತೆಯಲ್ಲಿ. ಕೃಷ್ಣ ಹೇಳುವುದು ಅದೇ, ಕರ್ಮ ತ್ಯಜಿಸಬೇಡ, ಕರ್ಮ ಮಾಡಲೇಬೇಕು. ಒಬ್ಬ ಸನ್ಯಾಸಿ ಆದವನು ಅವನದೇ ಆದ ಕರ್ಮ ಇದೆ. ಬಟ್ ಈ ತಪ್ಪುಗಳ ವಿಚಾರಕ್ಕೆ ಬಂದರೆ ಬರೀ ಸರಿ ಮಾಡುವುದು ಸಾಧ್ಯನಾ? ಹಾಗಾದರೆ ಸರಿ ಏನು, ತಪ್ಪು ಏನು? ನಮಗೆ ಗೊತ್ತಾ ಸರಿ ಯಾವುದು ತಪ್ಪು ಯಾವುದು? ನಾವು ಅಂದ್ಕೊಂಡಿದ್ದೀವಿ ಒಬ್ಬರಿಗೆ ಒದ್ರೆ ಸಣ್ಣ ಮಾಡ್ಕೊಳ್ಳೋದು ಸರಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಅದೇ ತಪ್ಪಿರ್ಬೋದು ಏನು? ಯಾರಿಗೊಬ್ಬರಿಗೆ ಒದ್ರೆ ಒಳ್ಳೇದಾಗಬಹುದು, ಪಾಪ ನಾವು ಒದೆಯೋದೇ ಒಳ್ಳೇದಿರ್ಬೋದು ಏನು? ಈ ಗೊಂದಲಗಳು ಬಂದಾಗ ಅವನ ಬದುಕನ್ನು ಅವನು ಅದರಲ್ಲೇ ಮುಳುಗಿಸ್ಬಿಡ್ತಾನೆ, ಅವನಿಗೆ ಸ್ಪಷ್ಟತೆಯೇ ಸಿಗಲ್ಲ. ಯಾವ ನಮ್ಮ ಮಹಾತ್ಮರು ಹಿರಿಯರು ಹೇಳಿಕೊಟ್ಟು ಹೋಗಿದ್ದಾರೆ ಅದೇ ಧರ್ಮ, ಯಾರನ್ನು ಒದ್ರೆ ಸಣ್ಣ ಮಾಡ್ಕೊಳಪ್ಪ, ನಮ್ಮ ಹಿರಿಯರು ಹೇಳಿದ್ರಲ್ಲ, ಎಷ್ಟು ನಂಬಬೇಕು. ಈ ತಪ್ಪು ಆಗದೇ ಇರೋ ಸ್ಥಿತಿಗೆ ಯಾವಾಗ ಹೋಗ್ತೀಯ ಅಂದರೆ ನಂಬಿಕೆ ಇಟ್ಟಾಗ, ಭಕ್ತಿಯ ಭಾವ ಬಂದಾಗ, ನಂಬಿಕೆಯ ಭಾವ ಬಂದಾಗ. ನೀನು ಗಿಡವನ್ನು ಒದ್ರೂ ಕೂಡ ಅಯ್ಯೋ ಗಿಡಕ್ಕೆ ಒದ್ನಲ್ಲಪ್ಪ ಅಂತೀಯ. ಅಂದರೆ ಈ ಮಟ್ಟಿಗೆ ನಾನು ಬೇರೊಂದು ಚಿಕ್ಕ ಸೊಳ್ಳೆ ಇರುವೆಯಲ್ಲೂ ದಯಾ ಅನ್ನು ಆ ದಯೆಯನ್ನು ತೋರಿಸುವ ಸ್ಥಿತಿಗೆ ಬರ್ತೀನಲ್ಲ, ಆಗ ನನ್ನ ತಪ್ಪುಗಳು ಕಡಿಮೆಯಾಗ್ತಾ ಬರ್ತವೆ. ಬಟ್ ಏನಂದರೆ ಇಲ್ಲಿ ಕಾಯ ವಾಚ ಮನಸ ಈ ಮೂರು ಸ್ಥಿತಿಯಲ್ಲಿ ನಾವು ತಪ್ಪು ಮಾಡ್ತೀವಿ. ಅಂದರೆ ನನ್ನ ದೇಹವನ್ನು ಬಳಸಿಕೊಂಡು ಕೆಲವು ತಪ್ಪು ಮಾಡ್ತೀನಿ, ವಾಚ ಅಂದರೆ ನನ್ನ ಮಾತಿನ ಮೂಲಕ ಏನೋ ಸುಳ್ಳಾಡೋ ಮೂಲಕ, ಎಲ್ಲೋ ತಪ್ಪು ಸಾಕ್ಷಿ ಸುಳ್ಳು ಸಾಕ್ಷಿ ಹೇಳುವ ಮೂಲಕ ಹೀಗೆ ಏನೋ ತಪ್ಪು ಮಾಡ್ತೀನಿ. ಮನಸ್ಸಲ್ಲಿ ಯಾರಿಗೂ ಕೆಟ್ಟದ್ದು ಬಯಸ್ತೀನಿ, ಇವೆಲ್ಲ ತಪ್ಪೇ. ತಿಳಿದು ಮಾಡುವುದು ತಪ್ಪು ಅಥವಾ ತಿಳಿಯದೆ ಮಾಡುವುದು ತಪ್ಪು, ತಿಳಿದು ಮಾಡುವುದು ಮೋಸ. ಕಾಯ ವಾಚ ಮನಸ ನಾವು ತುಂಬ ಕೆಲಸಗಳನ್ನು ತಿಳಿದೇ ಮಾಡ್ತೀವಿ, ಅದು ಮೋಸ, ಅದು ನಿಜವಾದ ತಪ್ಪು.
ತಿಳಿಯದೇ ಮಾಡುವುದಿದೆಯಲ್ಲ, ಅದು ತಪ್ಪಲ್ಲ, ಅದು ಅಚಾತುರ್ಯ. ಅಂದರೆ ಗೊತ್ತಿಲ್ಲದೆ ಆಗಿದ್ದು, ಅನಿರೀಕ್ಷಿತವಾಗಿ ಆಗಿದ್ದು ಅದು ಅಚಾತುರ್ಯ, ಅದು ತಪ್ಪಾಗಲಿಕ್ಕಿಲ್ಲ. ಯಾವುದು ಗೊತ್ತಿದ್ದು ಆಗುತ್ತೋ ಅದು ತಪ್ಪು, ಮತ್ತೆ ಅದು ಮೋಸ. ಹಾಗಾಗಿ ನಾನು ಇಲ್ಲ, ಇವನು ಏನಾದರೂ ಮಾಡಿ ಇವನು ತುಂಬ ಬೆಳೀತಾ ಇದ್ದಾನೆ, ಹಿಂಗೆ ಆದರೆ ಊರಿನ ಜನ ಎಲ್ಲ ಅವನ ಕಡೆ ಹೋಗ್ಬಿಡ್ತಾರೆ, ಅವನು ಸರಿದಾರಿಲೇ ಇದ್ದಾನೆ, ಬಟ್ ನಾನು ಅವನಿಗಿಂತ ಏನಾದರೂ ಮಾಡಿ ಮುಂದೆ ಹೋಗಬೇಕು, ಅವನನ್ನು ತುಳಿಬೇಕು ಅಂತ ಇಲ್ಲ. ಅವನನ್ನು ಏನಾದರೂ ಮಾಡಿ ಒಂದು ಏನು ಬಲೆಯನ್ನು ಎಣೆದು ಯಾವುದು ಹೆಣ್ಣನ್ನು ಕಳಿಸಿ ಯಾವುದು ಹೆಣ್ಣಿನ ವಿಚಾರದಲ್ಲಿ ಅವನನ್ನು ಸಿಗಾಕ್ಸ್ಬೇಕು, ನಾನೇ ಇದಕ್ಕೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ. ನೀನು ಗೊತ್ತಿದ್ದು ಒಳ್ಳೆಯವನಿಗೆ ನೀನೊಂದು ಬಲೆ ಆಗ್ತೀಯಲ್ಲ, ಒಳ್ಳೆಯವನ ದಾರಿಗೆ ಅಡ್ಡ ಹೋಗ್ತೀಯಲ್ಲ, ಅದೂ ತಪ್ಪು. ಈಗ ನಮ್ಮಲ್ಲಿ 14 ವರ್ಷದ ಒಳಗಡೆ ಮಕ್ಕಳು ಸತ್ತಾಗ ಅವರನ್ನು ನರಕಕ್ಕೆ ಕಳಿಸಲ್ಲ ಅಥವಾ ಅವ್ರಿಗೆ ಶಿಕ್ಷೆ ಇಲ್ಲ ಅಂತ ಒಂದು ಮಾತಿದೆ. ಯಾಕೆ? ಯಾಕಂದರೆ ಅಲ್ಲಿವರೆಗೂ ಅವ್ರು ಏನು ತಪ್ಪು ಮಾಡ್ತಾರೆ ಅದು ಅವರಿಗೆ ಅದು ಗೊತ್ತಿರಲ್ಲ, ಅಕಸ್ಮಾತ್ ಆಗಿ ಮಾಡಿಬಿಡ್ತಾರೆ, ಅದಕ್ಕೆ ಅವ್ರಿಗೆ ಶಿಕ್ಷೆ ಇಲ್ಲ. ನಮಗೂ ಅಷ್ಟೇ, ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಇಲ್ಲ ಸ್ವಾಮಿ. ಈ ಲೋಕ ದಂಡಿಸುತ್ತೆ. ಈಗ ಯಾರೋ ಒಬ್ಬ ಕೊಲೆಗಾರ ನಿನ್ನ ಫ್ರೆಂಡು, ಏ ಬರೋ ಅವನನ್ನು ಎತ್ತು ಬರೋಣ ಅಂತ ನೀನು ಕರ್ಕೊಂಡು ಹೋದ, ನಿನಗೆ ಗೊತ್ತಿರಲಿಲ್ಲ ಇದಕ್ಕೆ ಹೋಗ್ತಾ ಇದ್ದಾನೆ ಅಂತ, ನೀನು ಸರಿ ಫ್ರೆಂಡು ಅಂತ ಹೋದೆ, ಬಟ್ ಅಲ್ಲಿ ನೋಡಿದ್ರೆ ಕೊಲೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದೀನಿ, ಯಾರನ್ನೂ ಕೊಲೆ ಮಾಡಿಬಿಟ್ಟ. ನೀನಂತೀಯ ಅಯ್ಯೋ ನನಗೆ ಗೊತ್ತಿಲ್ಲದೆ ಹೋದೆ. ಇದು ನೀನು ಗೊತ್ತಿಲ್ಲದೆ ಹೋದೋ ಗೊತ್ತಿದ್ದು ಹೋದೋ ಒಟ್ಟಿನಲ್ಲಿ ನೀನು ಅವನ ಜೊತೆ ಇದ್ದೆ ಅನ್ನೋದಷ್ಟೇ ಕೋರ್ಟ್ ಅಥವಾ ಈ ಜಗತ್ತು ನೋಡುತ್ತೆ. ಈ ಜಗತ್ತಿನ ದೃಷ್ಟಿಯಲ್ಲಿ ನೀನು ತಪ್ಪಿತಸ್ತ, ಬಟ್ ನಿನ್ನ ಆಂತರ್ಯ ಹೇಳ್ತಾ ಇದೆ ನನಗೆ ಇದು ಗೊತ್ತಿದ್ರೆ ನಾನು ಹೋಗ್ತಿರ್ಲಿಲ್ಲ. ಇದು ಭಗವಂತನಿಗೆ ಕನೆಕ್ಟ್ ಆಗುವುದು, ಈ ಜನರ ಅಭಿಪ್ರಾಯ ಅಲ್ಲ. ಹೌದಲ್ಲ? ಹಾಗಾಗಿ ತಪ್ಪುಗಳು ಪ್ರತಿ ಸಾರಿ ಜನ್ಮ ಜನ್ಮಕ್ಕೂ ಕಡಿಮೆಯಾಗ್ತಾ ಬರಬೇಕು. ಅದು ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಹೇಗೆ ನೀವೊಂದು ಹೊಸದಾಗಿ ಒಂದು ಕಂಪ್ನಿಗೆ ಸೇರಿದ್ರಿ, 10ನೇ ಕ್ಲಾಸ್ ಮುಗಿಸಿದ್ರಿ, POC ಮುಗಿಸಿದ್ರಿ, ಡಿಗ್ರಿ ಓದ್ಲಿಕ್ಕೆ ನಮ್ಮ ಮನೇಲಿ ಕಳಿಸಲ್ಲ ಅಥವಾ ದುಡ್ಡಿಲ್ಲ ಅಂತ ಒಂದೆಲ್ಲೋ ಕೆಲಸಕ್ಕೆ ಸೇರಿದ್ರಿ, ಶುರುವಿನಲ್ಲಿ ನೀವು ಅದ್ಭುತವಾಗಿ ಮಾಡಿದ್ರೆ ಇಲ್ಲ ತುಂಬ ತಪ್ಪು ಮಾಡಿದ್ರಿ, ಅವ್ರಿಗೂ ನಿಮ್ಮ ಮೇಲೆ ಕರುಣೆ ಬಂತು, ಅಯ್ಯೋ ಮೊದಲನೇದಾಗಿ ಸೇರೇನೆ ಇನ್ನು ಹೊಸದಾಗಿ ಪಾಪ ಗೊತ್ತಾಗಲ್ಲ ಅಂತ ನಿನ್ನ ಕ್ಷಮಿಸಿದ್ರು. ಅಂದರೆ ನಿನ್ನ ಶುರುವಿನಲ್ಲಿ ತಪ್ಪೇನಾಗುತ್ತಲ್ಲ ಅದು ಶಿಕ್ಷೆಗೊಳಪಡಲ್ಲ, ಬಟ್ ಆಮೇಲೆ ಒಂದು ಮಟ್ಟದ ಪ್ರಬುದ್ಧತೆ ಬಂದಾಗ, ಜವಾಬ್ದಾರಿ ಬಂದಾಗ, ಆ ಪದವಿ ಸಿಕ್ಕಾಗ, ಆ ಜಾಗದಲ್ಲಿದ್ದು ನೀನು ತಪ್ಪು ಮಾಡ್ತೀಯಲ್ಲ ಅದು ತಪ್ಪು, ಮತ್ತು ಅದು ಮೋಸ. ಹಾಗಾಗಿ ನಾವು ಪ್ರತಿದಿನ ತಪ್ಪನ್ನು ಕಡಿಮೆ ಮಾಡ್ಕೊಳ್ತಾ ಬರೋಣ, ತಪ್ಪು ಆಗ್ದಂಗೆ ಅಂತ ಅಲ್ಲ, ಕಡಿಮೆ ಮಾಡ್ಕೊಳ್ಳೋಣ. ಇಲ್ಲಪ್ಪ ಮೊದಲು ತುಂಬ ಕೋಪ ಇತ್ತು, ಇಲ್ಲ ಸರ್ ಈಗ ನಿಮ್ಮ ಮಾತು ಕೇಳಿ ಕೇಳಿ ಕಡಿಮೆ ಮಾಡ್ಕೊಂಬಿಟ್ಟಿದ್ದೀನಿ ಸರ್, ಇದು ಮುಗೀತು. ಹಿಂಗೆ ತುಂಬ ನ್ಯೂನ್ಯತೆಗಳಿರ್ತವೆ, ಅದನ್ನು ಒಂದೊಂದೇ ಮುಗಿಸ್ಕೊಳ್ತಾ ಬಂದರೆ ಕಡೆಗೆ ನಾನು ದೇವರಾಗ್ಬಿಡ್ತೀನಿ. ದೇವರು ಕಳಂಕ ಶೂನ್ಯ, ಅವನಿಗೆ ಕಳಂಕ ಇಲ್ಲ, ಕಳಂಕರಹಿತ, ಕೋಪರಹಿತ, ಕಾಮರಹಿತ. ಕಾಮ ಉಂಟು ಆದರೂ ಕಾಮರಹಿತ. ಕಾಮ ಉಂಟು ಕಾಮರಹಿತ ಹೆಂಗೆ? ನನ್ನ ಭಕ್ತರನ್ನು ಉದ್ಧಾರ ಮಾಡಬೇಕು ಅನ್ನೋದು ಒಂದು ಕಾಮನೇನೆ, ಯಾವುದು ಹೆಣ್ಣನ್ನು ಹಾಳು ಮಾಡಬೇಕು ಅನ್ನೋದು ಒಂದು ಕಾಮನೆ ಹೇಗೋ, ನಾನು ಆ ಹೆಣ್ಣನ್ನು ಕಾಪಾಡಬೇಕು ಅನ್ನೋ ಕಾಮನೆಯೂ ಕಾಮನೇನೆ. ವಿಷಯ ಏನಂದರೆ ಅದು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದಷ್ಟೇ. ಕಾಮನೆ ಅಂದರೆ ಬಯಕೆ, ನಾಟ್ ಅಬೌಟ್ ಸೆಕ್ಸ್, ಬಯಕೆ. ಇದನ್ನು ಅಧ್ಯಾತ್ಮದಲ್ಲಿ ಒತ್ತಿ ಹೇಳ್ತಾರೆ. ಕಾಮನೆ ಅಂದ ತಕ್ಷಣ ಜನ ಏನೇನು ತಿಳ್ಕೊಂಬಿಡ್ತಾರೆ, ನೋ ನೋ ನೋ, ಅದು ಬಯಕೆ, ಡಿಸೈರ್ಸ್. ಹಾಗಾಗಿ ನನ್ನ ತಪ್ಪುಗಳು ಕಡಿಮೆಯಾಗ್ತಾ ಹೋಗೋದೇ ನಾನು ಅಧ್ಯಾತ್ಮದಲ್ಲಿ ಉನ್ನತಿ ಆಗ್ತಾ ಇದ್ದೀನಿ, ಅಧ್ಯಾತ್ಮದಲ್ಲಿ ನಾನು ಮೇಲಕ್ಕೆ ಏರ್ತಾ ಇದ್ದೀನಿ ಅಂತ ಗೊತ್ತಾಗೋದು ಹೇಗೆ ಅಂದರೆ, ನನ್ನ ತಪ್ಪುಗಳು ದಿನೇ ಕಡಿಮೆಯಾಗ್ತಾ ಬರಬೇಕು. ಅರ್ಥ ಆಯ್ತಲ್ಲ? ರೈಟ್. ಅಚಾತುರ್ಯವಾಗಿ ನಡೆದು ಹೋಗೋ ವಿಚಾರಗಳಿಗೆ ನಾವು ಕಾರಣ ಅಲ್ಲ. ಬಟ್ ಮನೆಯಲ್ಲಿ ಯಾಕೋ ಹೆಂಡತಿ ಊಟ ಲೇಟಾಗಿ ಕಟ್ಟಿದ್ಲು, ಅಥವಾ ಏನಕ್ಕೂ ನಿಧಾನಕ್ಕೆ ಎದ್ದು ಬಿಟ್ಲು ಪಾಪ ಒಂದಿನ, ಅಥವಾ ಮಕ್ಕಳು ಜೋರಾಗಿ ಯಾಕೋ ಅಳ್ತಿದ್ದಾವೆ ಅಂತ ಕೂಗಾಡಿ ಕಿರ್ಚಾಡು ಆಡದು ಬಾಡ್ದು ಎಲ್ಲ ರಂಪಾಟ ಮಾಡಿ ಒಂದು ದಿವಸ ಆಯಿತು ಪಾಪ, ಆಮೇಲೆ ಅನಿಸ್ತು ಅಥವಾ ನಾನು ಹಿಂಗೆ ಯಾಕೆ ಮಾಡಿದೆ, ಎರಡನೇ ದಿವಸ ಅದಾಗ್ದಂಗೆ ನೋಡ್ಕೊ, ಅದೇ ಅದ್ಭುತ.
ನಿಮ್ಮ ತಪ್ಪುಗಳನ್ನು ಲಿಸ್ಟ್ ಮಾಡಿಕೊಡಿ, ನಿಮಗಿರೋ ನ್ಯೂನ್ಯತೆಗಳನ್ನು ಲಿಸ್ಟ್ ಮಾಡಿಕೊಡಿ, ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಕಡಿಮೆ ಮಾಡ್ತಾ ಬನ್ನಿ. ಆ ತಪ್ಪುಗಳು ಕಡಿಮೆಯಾದಾಗ ಅವನು ಮುಕ್ತನಾಗ್ತಾನೆ. ಎಲ್ಲಿವರೆಗೂ ತಪ್ಪು ಮಾಡ್ತಾನೆ ಇದೆಯೋ ಅಲ್ಲಿವರೆಗೂ ನೀನು ಪುನರ್ಜನ್ಮ ಇದ್ದೇ ಇದೆ. ಬಟ್ ಯಾವಾಗ ನೀನು ಇನ್ನಿನ್ ಒಂದು ತಪ್ಪು ಇಲ್ಲ ಅಂತ ಆಗ ನೀನು ಪಾಸ್. ಎಲ್ಲ ಕಡೆ ಹಾಗೆ ತಾನೆ. ಈಗ ಒಂದು ಫ್ಲೈಟ್ ಏರ್ಪೋರ್ಟಲ್ಲಿ ನಿಂತಿದೆ, ಅದು ಬೆಂಗಳೂರಿಂದ ವಾಷಿಂಗ್ಟನ್ಗೆ ಹೋಗ್ಲಿಕ್ಕೆ ಹೊರಡೋಯ್ತೆ. ಆ ಫ್ಲೈಟ್ ಹೊರಡೋಕ್ಕಿಂತ ಮುಂಚೆ ಇಂಜಿನಿಂದ ಹಿಡಿದು ಆ ಟೈರ್ಗಳಿಂದ ಹಿಡಿದು ಎಲ್ಲ ರೀತಿ ಚೆಕಪ್ ಆಗಿ ಎಲ್ಲ ಫೈನ್ ಅಂದಾಗ ಅದನ್ನು ಮೇಲಕ್ಕೆ ಕಳಿಸ್ತಾರೆ. ಎಲ್ಲ ಸರಿ ಇದೆ, ಇಂಜಿನಲ್ಲಿ ಸ್ವಲ್ಪ ಹೊಗೆ ಬರ್ತಾ ಇದೆ, ತೊಂದರೆ ಇಲ್ಲ, ಹೋಗಿ ಅಂತಾರ. ಇಲ್ಲ, ಒಂದು ತಪ್ಪಿದ್ರು ನಾನು ಮತ್ತೆ ಬರ್ತೀನಿ ಅಥವಾ ಅಲ್ಲೇ ಉಳ್ಕೊಳ್ತೀನಿ. ಹಾಗೆ ನಮ್ಮಲ್ಲಿ ಆ ಯಾವಾಗ ಒಂದು ತಪ್ಪು ಅಥವಾ ಆ ಮಟ್ಟಿನ ಏನು ಕಪ್ಪು ಚುಕ್ಕೆಗಳಿಲ್ಲ, ಇನ್ಯಾವ ಕಾಮ ಬಯಕೆ ಏನೂ ಇಲ್ಲ ಅಂದಾಗ ನಾನು ಬ್ರಹ್ಮನಲ್ಲಿ ಲೀನವಾಗ್ತೀನಿ ಅಥವಾ ನಾನು ಆ ಪರಮಾತ್ಮನಲ್ಲಿ ಲೀನವಾಗ್ತೀನಿ ಅಂತ. ತಪ್ಪು ಮಾಡಿ, ನಾನು ಹೇಳ್ತೀನಲ್ಲ, ಬೇಕು ಅಂತ ಮಾಡಬೇಡಿ, ತಪ್ಪಾಗುತ್ತಾ ತಿದ್ದಿಕೊಳ್ಳಿ. ಆ ತಪ್ಪುಗಳು ನಿಮ್ಮನ್ನು ಒಂದು ಛಲವನ್ನು ಕೊಟ್ಟು, ಒಂದು ಶಿಕ್ಷಣವನ್ನು ಕೊಟ್ಟು ನಿಮ್ಮನ್ನು ಉತ್ತಮರನ್ನಾಗಿ ಮಾಡಬೇಕೇ ಹೊರತು ಆ ತಪ್ಪಿನಿಂದ ಹೆದರೆ ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲ. ಮುಳ್ಳು ಚುಚ್ಚಾಗಲಿ ತಾನೇ ಚಪ್ಪಲಿ ಹಾಕ್ಕೊಂಡಿದ್ದು, ಅಥವಾ ಮುಳ್ಳು ಚುಚ್ಚುತ್ತೆ ಅನ್ನೋ ಭಯಕ್ಕೆ ತಾನೇ ಚಪ್ಪಲಿ ಹಾಕ್ಕೊಂಡಿದ್ದು.